ವೆಲ್ಕಮ್ ಬ್ಯಾಕ್. ಅಕ್ರಮ ಗಣಿಗಾರಿಕೆ ಸಂಬಂಧ ಬೇಲ್ ಮೇಲೆ ಹೊರಗಡೆ ಇದ್ರು, ಆದರೆ ಅವರು ಊರಿಗೆ ಹೋಗಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಇದೀಗ ಸುಪ್ರೀಂ ಕೋರ್ಟ್ ರಿಲೀಫ್ ಕೊಟ್ಟಿದೆ, ಅದು ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ಅವರಿಗೆ. ಇವತ್ತು ಹಬ್ಬ ಬೇರೆ, ಇವತ್ತು ಹೋಗ್ತಾರೆ ಅಂತಿತ್ತು, ಆದರೆ ಇವತ್ತು ಬಳ್ಳಾರಿಗೆ ಹೋಗಲ್ವಂತೆ ಜನಾರ್ದನ್ ರೆಡ್ಡಿ ಅವರು. ಸುಪ್ರೀಂ ಕೋರ್ಟ್ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾಯಿತು, ಆದರೂ ಇವತ್ತು ಬರ್ತಾ ಇಲ್ಲ. ಶುಭ ಗಳಿಗೆಯನ್ನು ನೋಡಿಕೊಂಡು ಬಳ್ಳಾರಿಗೆ ಬರ್ತಾರೆ. ಇವತ್ತು ವರಮಹಾಲಕ್ಷ್ಮಿ, ಅವ್ರ ಮನೆಯಲ್ಲಿ ಲಕ್ಷ್ಮಿ ಅಂತ ಹೆಸರಿಟ್ಕೊಂಡವರು ಇದ್ದಾರೆ. ಒಳ್ಳೆ ದಿನ ಅಲ್ವಾ ಅಂದರೆ ಇವತ್ತು ಗೊತ್ತಿಲ್ಲ, ನೋಡೋಣ. ಅವ್ರು ಬೇರೆ ಬೇರೆ ದಿನ ಹುಡುಕ್ತಾ ಇರ್ಬೋದೇನೋ. ಇವತ್ತು ಬೆಂಗಳೂರಿನಲ್ಲೇ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಪತ್ನಿ, ಮಗ, ಮಗಳು, ಅಳಿಯ ಎಲ್ಲರೂ ಕೂಡ ಬೆಂಗಳೂರಿನಲ್ಲೇ ಇದ್ದಾರೆ. ಬೆಂಗಳೂರಿನ ಮನೆಯಲ್ಲೇ ಇವತ್ತು ಹಬ್ಬ ಆಚರಣೆ ಮಾಡ್ತಾರೆ. ಇವತ್ತೇ ಬಳ್ಳಾರಿಗೆ ಬರ್ತಾರೆ ಅಂತ ನಿರೀಕ್ಷೆ ಇಟ್ಟಿದ್ರು ಅಭಿಮಾನಿಗಳು, ಆದರೆ ಇವತ್ತು ಗಣಿ ನಾಡಿಗೆ ಬರಲ್ಲ. 2 ತಿಂಗಳು ಬಳ್ಳಾರಿ ಇರೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಸುಪ್ರೀಂ ಕೋರ್ಟ್. ಅಂದರೆ 8 ವಾರಗಳ ಕಾಲ ಹೋಗ್ಬೋದು ಬರ್ಬೋದು, ಆದರೆ ಬಳ್ಳಾರಿ, ಕಡಪ, ಅನಂತಪುರ ಹೋದಾಗೆಲ್ಲ ಎಸ್ ಪಿಗೆ ಇನ್ಫಾರ್ಮೇಷನ್ ಕೊಡಲೇಬೇಕು. ಆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಹಾಕೇನೆ ಈಗ ಅವ್ರಿಗೆ ಪರ್ಮಿಷನ್ ಕೊಟ್ಟಿರೋದು. 8 ವಾರಗಳ ಕಾಲ ಈಗಾಗಲೇ ಅವ್ರಿಗೆ ರಿಲೀಫ್ ಅನ್ನು ಕೊಟ್ಟಾಯ್ತು ಸುಪ್ರೀಂ ಕೋರ್ಟ್. ಈಗಾಗಲೇ ಸುಪ್ರೀಂ ಕೋರ್ಟಿಂದ ಬಳ್ಳಾರಿಗೆ ಬರಲಿಕ್ಕೆ ಒಂದು ಅವಕಾಶ ನೀಡಿದ್ದಾರೆ. ಹೀಗಾಗಿ ಆ ಒಂದು ಅವಕಾಶವನ್ನು ಸ್ವಾಮಿಗಳನ್ನ ಕೇಳಿ ಒಳ್ಳೆ ಟೈಮು ಒಳ್ಳೆ ದಿನ ಕೇಳಿಕೊಂಡು ಬರಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಹಂಗಾಗಿ ಸ್ವಾಮಿಗಳು ಹೇಳಿದ ಮೇಲೆ ನನಗೆ ಗೊತ್ತಾಗುತ್ತೆ, ನಾನು ನಿಮ್ಗೆ ತಿಳಿಸ್ತೇನೆ. ಸರ್, ಯಾವ ಸ್ವಾಮೀಜಿ ಅಂತ? ನಮ್ಮ ಗುರುಗಳು ಇರ್ತಲ್ಲ ಸರ್. ಈಗ ಎಲ್ಲರಿಗೂ ಒಂದು ಕನ್ಫ್ಯೂಷನ್ ಏನಿದೆ ಅಂದರೆ ಪ್ರೊವಿಷನ್ ಅಷ್ಟೇ, ಇಂಥ ಪರ್ಮನೆಂಟ್ ಆಗಿ ಇಲ್ಲೇ ಬರಲಿಕ್ಕೆ ತೊಂದರೆ ಇದೆ. ಇನ್ನು ಪರ್ಮನೆಂಟ್ ಆಗಿ ಇನ್ಮೇಲೆ ಇರಲಿ ಇರ್ಬೋದು, ಇಂಥ ಕಾಲ ಅಬ್ಸರ್ವೇಷನ್ ಅಂತ ಹೇಳಿದ್ರೆ ಒಂದು ವಾರ ಅಷ್ಟು ಮಾತ್ರ ಇನ್ನು ತೊಂದರೆ ಇದೆ. ಸರ್, ಯಾವಾಗ ಬರ್ತಾರೆ ಸರ್? ಅದೇ ನನ್ಗೆ ಗೊತ್ತಾಗುತ್ತೆ, ನನ್ಗೆ ಗೊತ್ತಾದ ಕೂಡಲೇ ನಿಮ್ಗೆ ತಿಳಿಸ್ತೇನೆ. ಭಾಳ ನಿರೀಕ್ಷೆ ಇತ್ತು ವರಮಹಾಲಕ್ಷ್ಮಿ ಹಬ್ಬ. ಅಲ್ಲೇ ಅಲ್ಲೇ ಆಚರಣೆ ಮಾಡ್ತಾ ಇರ್ತದೆ ಸರ್. ಈಗ 10 ವರ್ಷ ನಂತರ ಜನಾರ್ದನ್ ರೆಡ್ಡಿ ಅವರು ಬರ್ತಾ ಇದ್ದಾರೆ, ಮತ್ತೆ ನಿಮಗೆ ಏನಾದರೂ ಇನ್ನೂ ಸ್ವಲ್ಪ ಇದಾಗ್ಬೋದಾ ಅಂತ, ಪ್ಲಸ್ ಆಗ್ಬೋದಾ ಅಂತ? ಪ್ಲಸ್ ಅಂದರೆ ಮಾಮೂಲಾಗಿ ಯಾವತ್ತೂ ಕೂಡ ಜನಾರ್ದನ್ ರೆಡ್ಡಿ ಇದ್ದರೆ ಪ್ಲಸ್ಸೇ ಯಾವತ್ತೂ. ಅದು ನನಗೆ ಗೊತ್ತಲ್ಲ, ಶಕ್ತಿ ಏನಾದರೂ ಗೊತ್ತು ಅದರದ್ದು. ಹಾಗಾಗಿ ನನಗಿಂತ 1.5 ವರ್ಷ ಚಿಕ್ಕವನಷ್ಟೇ, ಚಿನ್ನಕ್ಕ ಹುಡುಗ ಇದ್ದಾಗಲಿದ್ದು ಕೂಡ ನೋಡ್ತಾ ಇದ್ದೀನಿ. ಸ್ವಲ್ಪ ಆಲೋಚನೆಗಳು ಅವೆಲ್ಲ ಸ್ವಲ್ಪ ಒಳ್ಳೆ ಆಲೋಚನೆಗಳು, ಒಳ್ಳೆ ಒಳ್ಳೆ ಏನು ಬಳ್ಳಾರಿನ ಒಂದು ಮಟ್ಟಕ್ಕೆ ತೊಗೊಂಡೋಗ್ಬೇಕಂತ ಏನು ಕನಸಿದೆನೋ ಅದನ್ನು ನನಸು ಮಾಡ್ಕೊತೀವಿ ಅಂತೇಳಿ ಗ್ಯಾರಂಟಿ ಇದೆ, ದೇವರ ಆಶೀರ್ವಾದ. ಇಲ್ಲಿಗೆ ಈ ಕ್ಷಣದ ನ್ಯೂಸ್ ಮುಗಿಸಿ ನಾನು ಹೋಗಿ ಬರ್ತೀನಿ, ಮತ್ತೆ ಸಿಗ್ತೀನಿ ಮುಂದಿನ ಸುದ್ದಿಗಳಲ್ಲಿ. ಆದರೆ ಪಕ್ಕಾ ನ್ಯೂಸ್ಗೆ ನೀವು ಯಾವಾಗಲೂ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.